ಇನ್ನು ಸೂರಜ್ ರೇವಣ್ಣ ಮತ್ತೆ ಎರಡು ದಿನ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ಈ ಆದೇಶವನ್ನು ಹೊರಡಿಸಿರೋದು ಬೆಂಗಳೂರಿನ 42ನೇ ACMM ನ್ಯಾಯಾಲಯ. ಎರಡು ದಿನ ಅಂತಂದ್ರೆ ಜುಲೈ ಮೂರನೇ ತಾರೀಕಿನವರೆಗೆ ಸೂರಜ್ ರೇವಣ್ಣ ಅವರು ಸಿಐಡಿ ಕಸ್ಟಡಿಯಲ್ಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಎಸ್ಪಿಪಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡು ದಿನ ಕಸ್ಟಡಿ ಅಂತ್ಯ ಆಗುತ್ತೆ, ಮತ್ತೆ ಹಾಜರುಪಡಿಸ್ತಿರಲ್ಲ. ಜುಲೈ ಮೂರನೇ ತಾರೀಕು ಹಾಜರುಪಡಿಸುವಂತಹ ಸಂದರ್ಭದಲ್ಲೇ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಎಸ್ಪಿಪಿಗೆ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿದೆ. ಸದ್ಯ ಸೂರಜ್ ರೇವಣ್ಣ ಅವರು ಕಸ್ಟಡಿಗೆಲ್ಲ ಇದ್ದರು, ಮತ್ತೆ ಅವರ ಕಸ್ಟಡಿಯ ಅಂತ್ಯ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ 42ನೇ ACMM ಕೋರ್ಟ್ ಅವರನ್ನು ಮತ್ತೆ ಎರಡು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಇನ್ನು ಸೂರಜ್ ರೇವಣ್ಣ ಮತ್ತೆ ಎರಡು ದಿನ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ಈ ಆದೇಶವನ್ನು ಹೊರಡಿಸಿರೋದು ಬೆಂಗಳೂರಿನ 42ನೇ ACMM ನ್ಯಾಯಾಲಯ. ಎರಡು ದಿನ ಅಂತಂದ್ರೆ ಜುಲೈ ಮೂರನೇ ತಾರೀಕಿನವರೆಗೆ ಸೂರಜ್ ರೇವಣ್ಣ ಅವರು ಸಿಐಡಿ ಕಸ್ಟಡಿಯಲ್ಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಎಸ್ಪಿಪಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡು ದಿನ ಕಸ್ಟಡಿ ಅಂತ್ಯ ಆಗುತ್ತೆ, ಮತ್ತೆ ಹಾಜರುಪಡಿಸ್ತಿರಲ್ಲ. ಜುಲೈ ಮೂರನೇ ತಾರೀಕು ಹಾಜರುಪಡಿಸುವಂತಹ ಸಂದರ್ಭದಲ್ಲೇ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಎಸ್ಪಿಪಿಗೆ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿದೆ. ಸದ್ಯ ಸೂರಜ್ ರೇವಣ್ಣ ಅವರು ಕಸ್ಟಡಿಗೆಲ್ಲ ಇದ್ದರು, ಮತ್ತೆ ಅವರ ಕಸ್ಟಡಿಯ ಅಂತ್ಯ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ 42ನೇ ACMM ಕೋರ್ಟ್ ಅವರನ್ನು ಮತ್ತೆ ಎರಡು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಇನ್ನು ಸೂರಜ್ ರೇವಣ್ಣ ಮತ್ತೆ ಎರಡು ದಿನ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ಈ ಆದೇಶವನ್ನು ಹೊರಡಿಸಿರೋದು ಬೆಂಗಳೂರಿನ 42ನೇ ACMM ನ್ಯಾಯಾಲಯ. ಎರಡು ದಿನ ಅಂತಂದ್ರೆ ಜುಲೈ ಮೂರನೇ ತಾರೀಕಿನವರೆಗೆ ಸೂರಜ್ ರೇವಣ್ಣ ಅವರು ಸಿಐಡಿ ಕಸ್ಟಡಿಯಲ್ಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಎಸ್ಪಿಪಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡು ದಿನ ಕಸ್ಟಡಿ ಅಂತ್ಯ ಆಗುತ್ತೆ, ಮತ್ತೆ ಹಾಜರುಪಡಿಸ್ತಿರಲ್ಲ. ಜುಲೈ ಮೂರನೇ ತಾರೀಕು ಹಾಜರುಪಡಿಸುವಂತಹ ಸಂದರ್ಭದಲ್ಲೇ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಎಸ್ಪಿಪಿಗೆ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿದೆ. ಸದ್ಯ ಸೂರಜ್ ರೇವಣ್ಣ ಅವರು ಕಸ್ಟಡಿಗೆಲ್ಲ ಇದ್ದರು, ಮತ್ತೆ ಅವರ ಕಸ್ಟಡಿಯ ಅಂತ್ಯ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ 42ನೇ ACMM ಕೋರ್ಟ್ ಅವರನ್ನು ಮತ್ತೆ ಎರಡು ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.